subscribe now and press the bell icon. Never miss an update. Hi friends, Manipal Kitchen Dakarige swagata. Ivattu nanu nimge cabbage idu thalipidi ele cabbage idu thalipidi hege madodu antu heltini. Idakke nanu avulakki matte jodadit matra use madidini. Tumbha chanaga soft agagutte nodi. Medium po hadre na ogarane haktivalla aa avulakki torustha idini nodi. Idannella jerade ella madibittu ella clean aagi idu madidini. Idanna madakke 10 nimisha munche nenisidre saaku. Ig idakkond masala tayar madana. 1 teaspoon jeerige kaalna mixi bowl ge hakkoli. Hage 1/4 teaspoon ajwain andre omad kaal iruttala ad kaiyindane crush maadi hakkoli. Hage 2 ಹಸಿಮೆಣಸಿನಕಾಯಿ ಹಾಕೊಳ್ಳಿ ಗ್ರೀನ್ ಚಿಲ್ಲಿ ಮತ್ತು 10-12 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಜಸ್ಟ್ ಅದನ್ನು ಕೋಸಾಗಿ ಪಲ್ಸ್ ಮಾಡ್ಕೊಳ್ಳಿ ನೈಸ್ ಆಗಬೇಕಂತಿಲ್ಲ ನೀರು ಗೀರು ಹಾಕಬೇಡಿ ಇದೊಂದು ಮಸಾಲೆ ಅದಕ್ಕೆ ಈಗ ನೋಡಿ ಕ್ಯಾಬೇಜು ಎಳೆಯದು ಚೆನ್ನಾಗಿರೋದು ತೊಳೆದ್ಬಿಟ್ಟು ಎಲ್ಲ ನೀರನ್ನ ಬಸ್ದುಬಿಟ್ಟಿದ್ದೀನಿ ಈಗ ಅದನ್ನು ಗ್ರೇಟ್ ಮಾಡ್ತೀನಿ ನೋಡಿ ನೋಡಿ ನೋಡ್ತಾ ಇರಿ ನಾನು ಆಲ್ರೆಡಿ ಗ್ರೇಟ್ ಮಾಡಿ ಇಟ್ಟಿದ್ದೀನಿ ಗ್ರೇಟಿಂಗ್ಸ್ ತೋರಿಸ್ತೀನಿ ಈಗ ಇದು ತೆಳು ಇದು ಸಣ್ಣದು ಅಂದರೆ ಎಳೆಯದಾಗಿದ್ದರಿಂದ ತುಂಬ ಚೆನ್ನಾಗಾಗುತ್ತೆ ಕ್ಯಾಬೇಜ್ದು ಕ್ಯಾಬೇಜ್ ಎಲ್ಲರೂ ಇಷ್ಟಪಡದೇ ಇರ್ಬೋದು ತಾಲಿಪಿಟ್ಟು ಮಾತ್ರ ತುಂಬ ಚೆನ್ನಾಗಾಗುತ್ತೆ ತುಂಬ ಯಮ್ಮಿ ಆಗುತ್ತೆ ಇವಾಗ ನೋಡಿ ನೆನೆಸಿದ್ದು ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ 10-15 ನಿಮಿಷ ನೆನೆಸಿದ್ರೆ ಸಾಕು ಅದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಅದನ್ನು ಚೆನ್ನಾಗಿ ಕ್ರಶ್ ಮಾಡ್ಕೊಳ್ಳಿ ಮ್ಯಾಶ್ ಮಾಡ್ಕೊಳ್ಳಿ ಸಾರಿ ಸಾಫ್ಟ್ ಆಗೋ ತನಕ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಸಾಫ್ಟ್ ಆಯ್ತು ಈಗ ಮತ್ತು ಇನ್ನೊಂದು ಸತಿ ಬೇಕಾದರೂ ಮಾಡ್ಕೋಬೋದು ಮಧ್ಯದಲ್ಲಿ ಈಗ ಅದಕ್ಕೆ 1 ಕಪ್ಪು ನಾವು ಮಾಡಿರುವಂಥ ಕ್ಯಾಬೇಜಿದು ಗ್ರೇಟಿಂಗ್ಸ್ ಹಾಕ್ಕೊಳ್ಳಿ ಹಾಗೆ ನಾವು ಮಸಾಲೆ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಆಯ್ತಲ್ಲ ಇದು ತುಂಬ ಒಳ್ಳೆಯದು ಇದು ಹೆಲ್ತಿಗೆ ಕೂಡ ಮತ್ತು ಸಾಫ್ಟಾಗಿ ಉಳಿಯುತ್ತೆ 1/2 ಟೀಸ್ಪೂನ್ ಅದಕ್ಕೆ ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಕೊರಿಯಾಂಡರ್ ಪೌಡರ್ ಹಾಗೆ 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಇದು ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ ಆಮೇಲೆ ಮಾಡಿಟ್ಟರೆ ಸಾಯಂಕಾಲ ಬಂದಮೇಲೆ ಟಿಫಿನ್ಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸಾಫ್ಟಾಗಿ ಆಗುತ್ತೆ ಅಂದರೆ ತುಂಬ ತೆಳು ಮಾಡೋಕ್ಕಾಗಲ್ಲ ಇದು ಅವಲಕ್ಕಿ ಮತ್ತು ಜೋಳದ ಹಿಟ್ಟಾಗಿದ್ದರಿಂದ ಮೀಡಿಯಮ್ ದಪ್ಪ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದ ಕಂಬೈನ್ ಆಗೋ ತನಕ ಈಗ ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಆಯ್ತಲ್ಲ ಹಾಗೆ 3 ಟೇಬಲ್ಸ್ಪೂನು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ಕಂಬೈನ್ ಮಾಡ್ಕೊಳ್ಳಿ ಒಂದು ಸತಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಂಬೈನ್ ಆಗುತ್ತಂಗ ಇವಾಗ ಅದು ಇದಾಗಿದೆ ಮ್ಯಾಶ್ ಆಗಿದೆ ಪರವಾಗಿಲ್ಲ ಈಗ ಅದಕ್ಕೆ 1 ಕಪ್ ಜೋಳದ ಹಿಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕಿದ್ದೀನಿ ಮತ್ತು ಉಳಿದಿದ್ದು ಆಮೇಲೆ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ 1 ಕಪ್ ಹಾಕಲೇಬೇಕು ಜೋಳದಿಟ್ಟು ಅರೌಂಡ್ 200 ಗ್ರಾಮ್ಸ್ ನೀರು ಹಾಕ್ಕೊಳ್ಳಿ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ತೆಳು ಮಾಡಬೇಡಿ ಹಿಟ್ಟು ಮೀಡಿಯಮ್ ಥಿಕ್ ಇಡ್ಲಿ ಹಿಟ್ಟು ಆಗುತ್ತಲ್ಲ ನಮ್ಮದು ಫರ್ಮೆಂಟ್ ಆಗಿರೋದು ಅಷ್ಟು ದಪ್ಪ ಆದರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಕಂಬೈನ್ ಆಯಿತು ನೋಡಿ ಹೌದಾ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ತಾ ಹಾಕ್ತಾ ಸ್ಪೂನಿಂದ ಇದು ಮಾಡ್ತಾನೆ ಇದು ಕಂಬೈನ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ ನೋಡಿದ್ರಲ್ಲ ಸ್ವಲ್ಪ ಹಿಟ್ಟು ಅಂದರೆ 1 ಕಪ್ ಜೋಳದ ಹಿಟ್ಟು ಬೇಕಿದ್ದಕ್ಕೆ ಕರೆಕ್ಟಾಗಿ 1 ಕಪ್ ಜೋಳದ ಹಿಟ್ಟು ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇನ್ನೂ ಒಂಚೂರು ನೀರು ಹಾಕಬೇಕು ಅಂತ ಕಾಣುತ್ತೆ ನೋಡಿದ್ರೆ ನೋಡಿ ಸ್ವಲ್ಪ ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಒಂದೇ ಸತಿ ಸುರ್ಕೊಂಡ್ಬಿಟ್ರೆ ಜಾಸ್ತಿ ಆಗಿಬಿಡತ್ತೆ ನೀರು ಅದಕ್ಕೆ ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡಬೇಕಾಗತ್ತೆ ಈಗ ನೋಡಿ ಇದು ಇಡ್ಲಿದು ಫರ್ಮೆಂಟ್ ಆಗಿದ್ದು ಹಿಟ್ಟಾಗಿದೆ ನೋಡಿ ಅಂದರೆ ಇದು ಅವಲಕ್ಕಿದ್ದಾಗಿದ್ದರಿಂದ ನಿಮ್ಗೆ ಹೆಂಗೆ ಕಾಣುತ್ತೆ ಇವಾಗ ತವಾ ಬಿಸಿ ಆಗಿದೆ ದೋಸೆ ಮಾಡೋಕೆ ಅವಲಿಲ್ಲೇ ಮಾಡೋದು ಜಸ್ಟ್ ರಬ್ ಮಾಡ್ಕೊಳ್ಳಿ ಟಿಶ್ಯೂ ಪೇಪರಿಂದ ಹಾಗೆ ಒಂದೇ ಒಂದು ಸೌಟು ಮತ್ತು ಒಂಚೂರು ಬೇಕಾದರೆ ಹಾಕ್ಕೊಳ್ಳಿ ನಾನು ತುಂಬ ದೊಡ್ಡದು ಮಾಡಲಿಲ್ಲ ಚಿಕ್ಕ ಚಿಕ್ಕದಾಗೆ ಮಾಡಿದ್ದೀನಿ ಬೇಕಾದರೆ ದೊಡ್ಡದು ಮಾಡ್ಕೋಬೋದು ಮತ್ತು ಮೀಡಿಯಮ್ ಥಿಕ್ಕಾಗಿ ಸ್ಪ್ರೆಡ್ ಮಾಡಿ ನೋಡಿ ಅಷ್ಟು ಸ್ಪ್ರೆಡ್ ಮಾಡಿದ್ರೆ ಸಾಕು ಮತ್ತು ಇವಾಗ ಎಣ್ಣೆ ಹಾಕಬೇಡಿ ಯಾಕಂದರೆ ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು ಒಂದು ಸತಿ ಕುಕ್ ಆದಮೇಲೆ ಆಮೇಲೆ ಎಣ್ಣೆ ಹಾಕೋದು ಒಳ್ಳೆಯದು ಎಣ್ಣೆನೋ ತುಪ್ಪನೋ ನೋಡಿ ಇವಾಗ ನೋಡಿ ಮೇಲ್ಗಡೆ ಇದನ್ನ ಕುಕ್ ಆಗಿರೋದು ಗೊತ್ತಾಗುತ್ತೆ ಕಲರ್ ಎಲ್ಲ ಚೇಂಜ್ ಆಯಿತು ಹೌದಾ ಈಗ ಅದಕ್ಕೆ ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ ಮತ್ತೇನು 1 ನಿಮಿಷ ತನಕ ಕುಕ್ ಮಾಡಬೇಕಾಗತ್ತೆ ನಾವು ಕುಕ್ ಮಾಡಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ಚಿಕ್ಕವರು ಮುದುಕರು ಎಲ್ಲರೂ ತಿನ್ಬೋದು ತುಂಬ ಟೇಸ್ಟಿ ಆಗುತ್ತೆ ಮಾತ್ರ ಇವಾಗ ಫ್ಲಿಪ್ ಮಾಡಿ ನೋಡಿ ಅಷ್ಟಾದರೆ ಸಾಕು ತುಂಬ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ ಒಂದೊಂದು ಸತಿ ಆಗುತ್ತೆ ಬೈ ಚಾನ್ಸ್ ಆರ್ ಬೈ ಮಿಸ್ಟೇಕ್ ಆದರೆ ತುಂಬ ಕುಕ್ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ ಜೋಳದಿಟ್ಟು ಇದು ಎರಡೂ ಕೈ ಆಗಿಬಿಡುತ್ತೆ ಆಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಕುಕ್ ಮಾಡಿ ಅಲ್ಲ ಪ್ರೆಸ್ ಮಾಡಿ ಒಂದು ಸತಿ ಅವಾಗ ಎಲ್ಲಿ ಕುಕ್ ಆಗಲಿಲ್ವೋ ಅಲ್ಲಿ ಕುಕ್ಕಾಗಿ ಬಂದುಬಿಡುತ್ತೆ ಇವಾಗ ನೋಡಿ ಅದು ಕುಕ್ ಆಯಿತು 99% ಕುಕ್ ಆಯಿತು ನೋಡಿ ಇವಾಗ ಟ್ರಾನ್ಸ್ಫರ್ ಮಾಡ್ತೀನಿ ಪ್ಲೇಟ್ಗೆ ಆಲ್ರೆಡಿ ಮಾಡಿಟ್ಟಿದ್ದೀನಿ ಈ ಅಳತೆಯಲ್ಲಿ ನಿಮಗೆ ಒಂದು 13-15 ಆಗುತ್ತೆ ಓಕೆ ಒಳ್ಳೊಳ್ಳೆ ಚೆನ್ನಾಗಿ ಬಗ್ಗೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ನಾನು ಚಟ್ನಿ ಜೊತೆ ಇಟ್ಟಿದ್ದೀನಿ ನೀವು ನಾನು ಹಿಂಗಿನ ಚಟ್ನಿ ಜೊತೆ ಇರ್ತೀನಿ ನೀವು ಬೇಕಾದರೆ ಹಾಗೇನೂ ತಿನ್ಬೋದು ಚಟ್ನಿ ಹಚ್ಚಿನೂ ತಿನ್ಬೋದು ತುಪ್ಪ ಹಚ್ಚಿ ತಿನ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಲೇಟರ್ ಕೆಲವು ಲಿಂಕ್ಸು ಹಾಕಿರ್ತೀನಿ ಚೆಕ್ ಮಾಡಿ ಬಾಯ್